ಹಲೋ ಆಸ್ಪಿಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಡೊಮಿನಿಕಾ ಅನ್ನುವಂಥದ್ದು ಅಂದ್ರೆ ಇತ್ತೀಚೆಗೆ ಸುದ್ದಿನಲ್ಲಿದ್ದಂತಹ ಒಂದು ರಾಷ್ಟ್ರವಾದ ಡೊಮಿನಿಕಾ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಮೊದಲ ಕಾಂಟೆಕ್ಟ್ ಅಲ್ಲಿ ಇತ್ತು ಅಂತ ನಾವು ನೋಡೋದಾದ್ರೆ ಸೊ ಮೊದಲಿಗೆ ಇತ್ತೀಚೆಗೆ ಡೊಮಿನಿಕಾ ರಾಷ್ಟ್ರ ಮತ್ತೆ ಅದಕ್ಕೆ ನಾವು ಡೊಮಿನಿಕಾ ಅಂತ ಕರೀತೀವಿ ಅಥವಾ ಗಯಾನಾ ಅಂತ ಎರಡೂ ರಾಷ್ಟ್ರಗಳು ನಮ್ಮ ದೇಶದ ಅಂದ್ರೆ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಅವರ ರಾಷ್ಟ್ರದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನ ನೀಡಲಾಗಿದೆ ಸೊ ಅದರಿಂದಾಗಿ ಸೊ ಎರಡು ರಾಷ್ಟ್ರಗಳು ಸುದ್ದಿನಲ್ಲಿದ್ದು ಏನಿದು ಡೊಮಿನಿಕಾ ಮತ್ತು ಗಾಯಾನಾ ರಾಷ್ಟ್ರಗಳು ಎಲ್ಲಿ ಕಂಡು ಬರುತ್ತವೆ ಸೊ ಇಂಡಿಯಾ ಮತ್ತು ಭಾರತ ನಡುವೆ ಯಾವೆಲ್ಲ ಸಹಕಾರ ಒಂದು ಒಪ್ಪಂದಗಳನ್ನ ಈ ಎರಡು ರಾಷ್ಟ್ರಗಳು ಹೊಂದಿದವೆ ಅಥವಾ ಸೊ ಯಾವ ಒಂದು ಕಾರಣಕ್ಕಾಗಿ ನಮ್ಮ ದೇಶದ ಪ್ರಧಾನಿಯವರಿಗೆ ಅವರ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಗಳನ್ನ ನೀಡಲಾಗಿದೆ ಎನ್ನುವಂತಹ ಮಾಹಿತಿ ನಾವಿದ್ರೋ ಸೊ ಮೊದಲಿಗೆ ಈ ಪ್ರಶಸ್ತಿಯ ಬಗ್ಗೆ ನಾವು ನೋಡೋದಾದ್ರೆ ಸೊ ಪ್ರಶಸ್ತಿಯನ್ನು ನೋಡೋದಾದ್ರೆ ಮೊದಲಿಗೆ ಡೊಮಿನಿಕಾ ಕಂಟ್ರಿ ಅಂತ ನಾವೇನ್ ಕರಿತೀವಿ ಅಥವಾ ರಿಪಬ್ಲಿಕ್ ಡೊಮಿನಿಯನ್ ರಿಪಬ್ಲಿಕ್ ಅಂತ ಏನ್ ನಾವು ರಾಷ್ಟ್ರವನ್ನ ಕರಿತೀವಿ ಆ ರಾಷ್ಟ್ರದ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಅನ್ನುವ ಅತ್ಯುನ್ನತ ಆ ದೇಶದ ಒಂದು ಅತ್ಯುನ್ನತ ಪ್ರಶಸ್ತಿ ಆಗಿರುತ್ತೆ ಅದ್ರ ಜೊತೆಗೆ ಗಯಾನಾದ ದ ಆರ್ಡರ್ ಆಫ್ ಎಕ್ಸಲೆನ್ಸ್ ಅನ್ನುವಂತಹ ಎರಡು ಲೈಕ್ ಗಯಾನಾದ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿಯನ್ನ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಕೊಡಲಾಗಿದೆ ಸೊ ಆ ದೃಷ್ಟಿಯಿಂದಾಗಿ ಇವೆರಡೂ ಪ್ರಶಸ್ತಿಗಳು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಡೊಮಿನಿಕಾ ಅವಾರ್ಡ್ ಆಫ್ ಆನರ್ ಯಾವ ದೇಶಕ್ಕೆ ಸೇರ್ಪಟ್ಟಿದ್ದು ಅಂತಂದ್ರೆ ಅದು ಡೊಮಿನಿಕಾ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಆಗಿರುತ್ತೆ ಇದ್ದ ಆರ್ಡರ್ ಆಫ್ ಎಕ್ಸಲೆನ್ಸ್ ಬಂದು ಇನ್ನ ಗಯಾನಾ ರಾಷ್ಟ್ರದ ಅತ್ಯುನ್ನತ ಪ್ರಶಸ್ತಿ ಆಗಿದೆ ಈ ಎರಡೂ ರಾಷ್ಟ್ರಗಳ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ನಮ್ಮ ಭಾರತದ ಪ್ರಧಾನಮಂತ್ರಿಗಳಿಗೆ ನೀಡಲಾಗಿದೆ ಸೊ ಯಾವ ಒಂದು ಕಾರಣಕ್ಕಾಗಿ ನೀಡಿದೆ ಅಂತ ಅಂದ್ರೆ ಸಾಂಕ್ರಾಮಿಕ ನಾವು ಕೋವಿಡ್ ಸಾಂಕ್ರಾಮಿಕ ಒಂದು ರೋಗದ ನಂತರ ಅಥವಾ ರೋಗದ ಕಾಲದಲ್ಲಿ ಭಾರತ ಈ ಎರಡೂ ರಾಷ್ಟ್ರಗಳಿಗೆ ನೀಡಿದ ಒಂದು ಸಹಕಾರ ಆಗಿರ್ಬೋದು ಅಥವಾ ಲಸಿಕಾ ರಾಜತಂತ್ರಿಕೆ ಅಂತ ಏನ್ ಕರಿತೀವ ಅಥವಾ ವ್ಯಾಕ್ಸಿನ್ ಲೈಕ್ ಡಿಪ್ಲೊಮಸಿ ಅಂತ ಏನ್ ಕರಿತೀವಿ ಅಂದ್ರೆ ಈ ರಾಷ್ಟ್ರಗಳಿಗೆ ಎಪ್ಪತ್ತು ಸಾವಿರಕ್ಕೂ ಹೆಚ್ಚು ಲಸಿಕೆಗಳನ್ನ ಲೈಕ್ ಉಚಿತವಾಗಿ ರಾಜತಾಂತ್ರಿಕ ಒಂದು ಕಾರ್ಯವಾಗಿ ಕಳಿಸಿಕೊಟ್ಟಿರ್ತೀವಿ ನಮ್ಮ ಭಾರತ ದೇಶದಿಂದ ಆ ನಂತರದಲ್ಲಿ ಲೈಕ್ ಅದರ ಎಜುಕೇಶನ್ ಆಗಿರ್ಬೋದು ಆರೋಗ್ಯ ಸೇವೆಗಳಾಗಿರ್ಬೋದು ಅಥವಾ ತಂತ್ರಜ್ಞಾನ ಇದರಾಗಿರ್ಬೋದು ಪ್ರತಿಯೊಂದು ಈ ಎರಡೂ ರಾಷ್ಟ್ರಗಳಿಗೆ ಭಾರತ ನೀಡಿದಂತಹ ಒಂದು ಪ್ರೋತ್ಸಾಹ ಮತ್ತು ಒಂದು ಸಹಕಾರವನ್ನ ಗಮನದಲ್ಲಿಟ್ಟುಕೊಂಡು ಭಾರತದ ಪ್ರಧಾನ ಮಂತ್ರಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂದ್ರೆ ಆರೋಗ್ಯ ಶಿಕ್ಷಣ ಮತ್ತು ಮಾಹಿತಿ ತಂತ್ರಜ್ಞಾನಗಳ ಕ್ಷೇತ್ರಗಳಿಗೆ ಭಾರತ ನೀಡಿದಂತಹ ಕೊಡುಗೆಯನ್ನ ಸ್ಮರಣಾರ್ಥವಾಗಿ ಯೂಶಲಿ ನಮ್ಗೆ ಕೊಟ್ಟಿದೆ ಅದ್ರ ಜೊತೆಗೆ ಈ ಗ್ಲೋಬಲ್ ಸೌತ್ ಅಂತ ಏನ್ ಕರಿತೀವಿ ಅಂದ್ರೆ ಗ್ಲೋಬಲ್ ಸೌತ್ ಅನ್ನೋದಂತ ಏನ್ ಕರಿತೀವಿ ಈ ಒಂದು ಲೈಕ್ ಒಂದು ಗುಂಪು ಇರುತ್ತಲ್ಲ ಸೊ ಅಲ್ಲಿ ಭಾರತದ ಒಂದು ಪ್ರಭಾವವನ್ನ ಅಥವಾ ಡಾಮಿನೆನ್ಸ್ ಏನ್ ಹೆಚ್ಚಳ ಆಗ್ತದೆ ಅದಕ್ಕೆ ಇದನ್ನ ನಾವು ಪರಿಗಣಿಸ್ತಾ ಬರ್ತೀವಿ ಇನ್ನು ಡೊಮಿನಿಕಾ ಬಗ್ಗೆ ನೋಡೋದಾದ್ರೆ ನಾವೇನ್ ಡೊಮಿನಿಕಾ ಅಂತ ರಾಷ್ಟ್ರ ಅಂತ ಏನ್ ಕೇಳ್ದು ಸೊ ಈ ರಾಷ್ಟ್ರವನ್ನ ನೋಡೋದು ಇನ್ನ ಈ ಡೊಮಿನಿಕಾ ರಾಷ್ಟ್ರದ ಬಗ್ಗೆ ನೋಡೋದಾದ್ರೆ ಅದರ ರಾಜಧಾನಿಯನ್ನ ರೌಸೋ ಅಂತ ಕರಿತೀವಿ ಅಂದ್ರೆ ರಾಜಧಾನಿ ರೌಸೋ ಆಗಿರುತ್ತದೆ ವಿಸ್ತೀರ್ಣ ಬಂದು ಏಳ್ನೂರ ಐವತ್ತು ಚದರ ಕಿಲೋಮೀಟರ್ ಒಂದು ಸರಿ ಸುಮಾರು ಪ್ರದೇಶ ವಿಸ್ತೀರ್ಣವನ್ನ ಈ ಒಂದಿರುತ್ತೆ ಜನಸಂಖ್ಯೆ ಬಂದು ಎಪ್ಪತ್ತೆರಡು ಸಾವಿರ ಜನಸಂಖ್ಯೆಯನ್ನ ಈ ಡೊಮಿನಿಕಾ ರಾಷ್ಟ್ರ ಹೊಂದಿರುತ್ತೆ ಇನ್ನು ಅಧಿಕೃತ ಭಾಷೆ ಬಂದು ಇಂಗ್ಲಿಷ್ ಆಗಿರುತ್ತೆ ಇದ್ರ ಜೊತೆಗೆ ಅಲ್ಲಿನ ಒಂದಷ್ಟು ಬುಡಕಟ್ಟು ಅಥವಾ ನೇಟಿವ್ ಲ್ಯಾಂಗ್ವೇಜಸ್ ಅಂತ ಏನ್ ಕರಿತೀವಿ ಅದ್ರ ಜೊತೆ ಇರುತ್ತೆ ಬಟ್ ಲ್ಯಾಂಗ್ವೇಜ್ ಬಂದು ಡಮಿಕಾ ಕಂಟ್ರಿದ ಇಂಗ್ಲಿಷ್ ಆಗಿರುತ್ತೆ ಅಂಡ್ ಕರೆನ್ಸಿಯನ್ನು ನೋಡೋದಾದ್ರೆ ಪೂರ್ವ ಕೆರೆಬಿಯನ್ ಡಾಲರ್ ಅಂತ ಕರಿತೀವಿ ಅದು ಕೆರೆಬಿಯನ್ ಡಾಲರ್ ಅಂತ ಕೂಡ ಕರೀತಾರೆ ಅದಾಗಿರುತ್ತೆ ಅಂಡ್ ಸರ್ಕಾರದ ಮಾದರಿಗಳು ಯಾವ ಯಾವ ರೀತಿಯ ಒಂದು ಗವರ್ನಮೆಂಟ್ ಅಲ್ಲಿದೆ ಅಂತ ನೋಡೋದಾದ್ರೆ ರಿಪಬ್ಲಿಕ್ ಅಂದ್ರೆ ಸಂಸದೀಯ ಗಣರಾಜ್ಯವಾದ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನ ಈ ಡೊಮಿನಿಕಾ ರಾಷ್ಟ್ರ ಹೊಂದಿರುತ್ತೆ ಅಂಡ್ ಸ್ವತಂತ್ರವನ್ನು ಯಾವಾಗ ತೆಗೆದುಕೊಳ್ಳುದು ಅಂತ ನೋಡೋದಾದ್ರೆ ನವೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಂದು ಬ್ರಿಟಿಷರಿಂದ ಅಥವಾ ಇಂಗ್ಲೆಂಡ್ ನಿಂದ ಒಂದು ತನ್ನ ಸರ್ಕ ತನ್ನ ಸ್ವಾತಂತ್ರ್ಯವನ್ನ ಇಂಡಿಪೆಂಡೆನ್ಸ್ ಅನ್ನ ಮ್ಯಾಪ್ ಅನ್ನ ತೋರಿಸ್ತೀನಿ ನಿಮಗೆ ಮ್ಯಾಪ್ ಏನಿದೆ ಯೂಶ್ವಲಿ ಈ ಮ್ಯಾಪ್ ಅಂದ್ರೆ ಯೂಶ್ವಲಿ ಅಮೆರಿಕ ಮತ್ತು ಉತ್ತರ ಅಮೆರಿಕ ಮತ್ತು ದಕ್ಷಿಣ ಅಮೆರಿಕ ಎರಡೂ ನಡುವೆ ಕಂಡು ಒಂದು ಕೆರಿಬಿಯನ್ ಐಲ್ಯಾಂಡ್ಸ್ ಅಂತ ನಾವೇನು ಕರಿತೀವಿ ಯೂಸ್ಲಿ ಅಲ್ಲಿ ಕಂಡು ಒಂದು ರಾಷ್ಟ್ರವಾಗಿರುತ್ತೆ ಸೊ ಇದು ನಮಗೆ ಸೌತ್ ಅಮೆರಿಕ ಆಗಿರುತ್ತೆ ನಮ್ಗೆ ಇದು ಸೌತ್ ಅಮೆರಿಕ ಅಂಡ್ ಇದು ನಿಮ್ಗೆ ಯೂಶ್ವಲಿ ನಾರ್ತ್ ಅಮೆರಿಕ ಆಗಿರುತ್ತೆ ಇಲ್ಲಿ ಕಂಡು ಇಲ್ಲಿ ನಿಮಗೆ ಕ್ಯೂಬಾ ಆಗಿರ್ಬೋದು ಇದು ಕ್ಯೂಬಾ ರಾಷ್ಟ್ರ ಆಗಿರುತ್ತೆ ಅಂಡ್ ಇಲ್ಲಿ ನಿಮಗೆ ಬಹಮಾಶ್ ಅಥವಾ ಕೆರಿಬಿಯನ್ ಐಲ್ಯಾಂಡ್ಸ್ ಅಂತ ಏನ್ ಕರಿತೀವಿ ಇರುತ್ತೆ ಅಂಡ್ ಇತ್ತೀಚೆಗೆ ಸುದ್ದಿನಲ್ಲಿದ್ದಂತಹ ಐತಿ ರಾಷ್ಟ್ರವನ್ನು ಕೂಡ ನೋಡಬಹುದು ಇಲ್ಲಿ ಸಾರ್ವಜನಿಕ ಒಂದು ದಂಗೆಯಿಂದಾಗಿ ಅಲ್ಲೂ ಕೂಡ ನಾವು ಭಾರತೀಯರನ್ನ ನಾವು ಅಲ್ಲಿಂದ ಸ್ಥಳಾಂತರವನ್ನು ಕೂಡ ಮಾಡಿದ್ದು ಅದ್ರ ಪಕ್ಕದಲ್ಲಿರುವಂತದ್ದೇ ರಿಪಬ್ಲಿಕನ್ ಏನಿದು ಡೊಮಿನಿಕಾ ಅಂತ ಏನ್ ಕರಿತೀವಿ ಈ ಕಂಟ್ರಿ ನಮಗೆ ಡೊಮಿನಿಕಾ ಅಂತ ಕಂಟ್ರಿ ಕರಿತೀವಿ ಈ ಮ್ಯಾಪ್ ವೈಸ್ ಇರ್ ಅಂಡ್ ಭೌಗೋಳಿಕವಾದಂತಹ ಲಕ್ಷಣಗಳನ್ನು ನೋಡಿದ್ರೆ ಭೂ ಸ್ವರೂಪವನ್ನು ನೋಡೋದಾದ್ರೆ ನಮಗೆ ಜಿಯೋಗ್ರಾಫಿಕ್ ಆಸ್ಪೆಕ್ಟ್ ಇಂದ ನೋಡೋದಾದ್ರೆ ಇದು ನಮಗೆ ಜ್ವಾಲಾಮುಖಿ ಪರ್ಸ್ಪೆಕ್ಟ್ ಇಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಲವಾರು ಫ್ಯೂಮರೋಲ್ ಅಂತ ಕರಿತೀವಿ ಅಂದ್ರೆ ಜ್ವಾಲಾಮುಖಿ ದ್ವಾರಗಳು ಏನಿರುತ್ತೆ ಅಥವಾ ಬಿಸಿ ನೀರಿನ ಬುಗ್ಗೆಗಳು ಅಂತ ಏನ್ ಕರಿತೀವಿ ಕೂಡ ಈ ರಾಷ್ಟ್ರಾದ್ಯಂತ ಅಧಿಕವಾಗಿ ಕಂಡು ಬರುತ್ತೆ ಇನ್ನು ಮಣ್ಣನ್ನು ನೋಡೋದಾದ್ರೆ ಅಂದ್ರೆ ಡೊಮಿನಿಕಾ ರಾಷ್ಟ್ರದಲ್ಲಿ ಕಂಡು ಬರುವ ಮಣ್ಣು ಯಾವ ರೀತಿ ಇರುತ್ತೆ ಮೆಕ್ಕಲು ಮಣ್ಣು ಅಥವಾ ಜ್ವಾಲಾಮುಖಿ ಮಣ್ಣು ಅಂತ ಕರಿತೀವಿ ಅಂದ್ರೆ ವಾಲ್ಕಾನಿಕ್ ಸಾಯಿಲ್ ಅಂತ ಏನ್ ಕರಿತೀವಿ ಸೊ ಆ ಎರಡು ಮಣ್ಣುಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ಕಂಡನ್ನು ಬರುತ್ತೆ ಇನ್ನು ಪರ್ವತಗಳನ್ನು ನೋಡೋದಾದ್ರೆ ಒಂದು ಮೌಂಟೇನ್ಸ್ ಇದೆ ಅಂತ ನೋಡೋದಾದ್ರೆ ಮೌಂಟ್ ಡಯಾಬ್ಲೋಟಿನ್ಸ್ ಅಂತ ಕರಿತೀವಿ ಅಥವಾ ಮೌಂಟ್ ಟ್ರೋಯಿಸ್ ಪೀಟನ್ಸ್ ಅಂತ ಕೂಡ ಕರಿತೀವಿ ಅದರಲ್ಲಿ ಮೌಂಟ್ ಡಯಾಬ್ಲೋಟಿನ್ಸ್ ಅನ್ನುವಂಥದ್ದು ಅಥವಾ ಟ್ರೋಯಿಸ್ ಪೀಟನ್ ಅನ್ಸ್ ಅಂತ ಕರಿತೀವಿ ಸೊ ಇದ್ರಲ್ಲಿ ಡಯಾಬ್ಲೋಟಿನ್ಸ್ ಬಂದು ಅತಿ ಎತ್ತರದ ಶಿಖರ ಆಗಿರುತ್ತೆ ಅಂದ್ರೆ ಲೈಕ್ ಡೊಮಿನಿಕಾ ರಾಷ್ಟ್ರದ ಅಥವಾ ಡೊಮಿನಿಕಾ ದ್ವೀಪ ರಾಷ್ಟ್ರದ ಅತಿ ಎತ್ತರದ ಶಿಖರ ಯಾವುದು ಅಂತ ಕರಿದ್ರೆ ಅದು ನಮಗೆ ಡಯಾಬ್ಲೋಟಿನ್ಸ್ ಅಂತ ಗೊತ್ತಿರಬೇಕು ಅದರ ನಂತರದಲ್ಲಿ ಟ್ರೋಯಿಸ್ ಪೀಟನ್ಸ್ ಅಂತಹ ಒಂದು ಮೌಂಟೇನ್ ಕೂಡ ನಾವು ಕಂಡು ಬರುತ್ತೆ ಇನ್ನು ಆರ್ಥಿಕವಾಗಿ ಅಂದ್ರೆ ಎಕನಾಮಿಕ್ ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ಕೃಷಿಯನ್ನ ಕೃಷಿಯನ್ನ ಯೂಶ್ಲಿ ಆರ್ಥಿಕತೆಯಲ್ಲಿ ಕೃಷಿ ತುಂಬಾನೇ ಇಂಪಾರ್ಟೆಂಟ್ ಆದಂತಹ ಒಂದು ಕ್ಷೇತ್ರವಾಗಿರುತ್ತೆ ಇದರಲ್ಲಿ ಕೃಷಿನಲ್ಲಿ ಅತಿ ಹೆಚ್ಚು ಬಾಳೆಹಣ್ಣುಗಳನ್ನ ಅಂದ್ರೆ ಲೈಕ್ ಯೂಶ್ಲಿ ಬನಾನಾ ಕಲ್ಟಿವೇಶನ್ ಅಂತ ಏನ್ ಕರಿತೀವಿ ಅಥವಾ ಬಾಳೆಹಣ್ಣಿನ ಒಂದು ಕೃಷಿಯನ್ನ ಹೆಚ್ಚಾಗಿ ಅವಲಂಬಿತವಾಗಿದೆ ಈ ರಾಷ್ಟ್ರ ಅಂತಾನೆ ಹೇಳ್ತೀವಿ ಅದ್ರ ಜೊತೆಗೆ ಪ್ರವಾಸೋದ್ಯಮ ಅಂತಾನು ಕೂಡ ನೋಡಿದ್ರೆ ಯಾಕಂದ್ರೆ ಇವೆರಡು ಕೂಡ ಹೈಲ್ಯಾಂಡ್ ನೇಷನ್ಗಳಾಗಿರೋದ್ರಿಂದ ಅದ್ರ ಜೊತೆಗೆ ಬಿಸಿ ನೀರಿನ ಬುಗ್ಗೆಗಳಾಗಿರ್ಬೋದು ಜ್ವಾಲಾಮುಖಿಗಳಾಗಿರ್ಬಹುದು ಈ ಎಲ್ಲ ಒಂದು ಅಂಶದಿಂದಾಗಿ ಅತಿ ಹೆಚ್ಚು ಟೂರಿಸಂ ಅಥವಾ ಅತಿ ಹೆಚ್ಚು ಪ್ರವಾಸೋದ್ಯಮ ಕೂಡ ಒಂದು ದೊಡ್ಡ ಇದರಲ್ಲಿ ನಡೀತಾ ಬರುತ್ತೆ ಅದರಿಂದಾಗಿ ಜೊತೆಗೆ ನೈಸರ್ಗಿಕವಾಗಿ ಸೌಂದರ್ಯವಾಗಿರುವಂತಹ ಒಂದಷ್ಟು ಬೀಚ್ಗಳಾಗಿರ್ಬಹುದು ಜಲಪಾತಗಳಾಗಿರ್ಬೋದು ಇವೆಲ್ಲ ಅಂಶಗಳಿಂದಾಗಿ ಡೊಮಿನಿಕಾ ಅನ್ನುವಂಥದ್ದು ಟೂರಿಸಂನ ನ ಒಂದು ಹಾಟ್ಸ್ಪಾಟ್ ಕೂಡ ಅಂತಾನೆ ಕನ್ಸಿಡರ್ ಮಾಡ್ತೀವಿ ಅದ್ರ ಜೊತೆಗೆ ಹೂಡಿಕೆಯ ಮೂಲಕ ಪೌರತ್ವ ಅಂತ ಕರಿತೀವಿ ಅಂದ್ರೆ ಡೊಮಿನಿಕಾ ತನ್ನ ಆರ್ಥಿಕ ಪೌರತ್ವವನ್ನು ನೀಡ್ತಾ ಬರುತ್ತೆ ಅಂದ್ರೆ ಆರ್ ಇನ್ವೆಸ್ಟಿಂಗ್ ಡೊಮಿನಿಕಾ ದಾನ್ ದೇ ಕ್ಯಾನ್ ಲೈಕ್ ಎಲಿಜಿಬಲ್ ಟು ಗೆಟ್ ದ ಸಿಟಿಸ ಆಫ್ ಡೊಮಿನಿಕಾ ಅಂತ ಕರಿತೀವಿ ಅಂದ್ರೆ ಯಾರೆಲ್ಲ ಡೊಮಿನಿಕಾ ರಾಷ್ಟ್ರದಲ್ಲಿ ಹೂಡಿಕೆ ಮಾಡಲು ಇಚ್ಛೆ ಪಡ್ತಾರೆ ಅಥವಾ ಯಾರೆಲ್ಲ ಹೂಡಿಕೆಯನ್ನ ಮಾಡ್ತಾರೆ ಅಂತವರಿಗೆ ಆ ರಾಷ್ಟ್ರದ ಒಂದು ಪೌರತ್ವವನ್ನ ಅಥವಾ ನಾಗರಿಕತ್ವವನ್ನು ಏನು ಪೌರತ್ವ ಅಂತ ಕರಿತೀವಿ ಸಿಟಿಸನ್ಶಿಪ್ ಅಂತ ಏನ್ ಕರಿತೀವಿ ಆ ಪೌರತ್ವವನ್ನ ಆ ರಾಷ್ಟ್ರಗಳು ಕೊಡ್ತಾ ಬರ್ತವೆ ಫಾರ್ ಎಕ್ಸಾಂಪಲ್ ಇದನ್ನ ಅರೇಬಿಯನ್ ಅಥವಾ ಯು ಎ ಇ ಅಥವಾ ಲೈಕ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ ಅದೇ ರೀತಿಯಲ್ಲಿ ಈ ಒಂದು ರಾಷ್ಟ್ರದಲ್ಲೂ ಕೂಡ ಇದೇ ರೀತಿಯಂತ ಒಂದು ತಂತ್ರವನ್ನ ಅನುಸರಿಸ್ತಾ ಬರುತ್ತೆ ಆ ಮೂಲಕ ಒಂದು ಬಂಡವಾಳವನ್ನ ಸಂಗ್ರಹ ಮಾಡುವಂಥದ್ದು ಅಥವಾ ಆರ್ಥಿಕ ನೋಡ್ತಾ ಬಂದಿರ್ತೀವಿ ಸೊ ಇನ್ನು ಭಾರತ ಮತ್ತು ಡೊಮಿನಿಕಾ ನಡುವಿನ ಒಂದು ಪ್ರಮುಖವಾದಂತಹ ಅಂಶಗಳು ಯಾವ್ಯಾವು ಅಂದ್ರೆ ರಾಜತಾಂತ್ರಿಕವಾಗಿ ರಿಲೇಷನ್ಸ್ ಅಂತ ಏನ್ ಕರಿತೀವಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತ ಏನ್ ಕರಿತೀವಿ ಅಥವಾ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಏನ್ ಕರಿತೀವಿ ಅದ್ರಲ್ಲಿ ಯಾವ್ಯಾವ ಒಂದು ಪ್ರಮುಖವಾದಂತಹ ಅಂಶಗಳಿದೆ ಅಂತ ನೋಡೋದಾದ್ರೆ ರಾಜತಾಂತ್ರಿಕ ಒಂದು ಭಾಗವಹಿಸಿಕೆ ಅಂತ ಕರಿತೀವಿ ಅಂದ್ರೆ ಭಾರತವು ಡೊಮಿನಿಕಾದಲ್ಲಿ ಒಂದು ಕಮಿಷನ್ ಅಂತ ಏನ್ ಕರಿತೀವಿ ಅದನ್ನು ಒಂದಿಲ್ಲ ಯೂಶ್ಲಿ ಟಿಟಿನ ಮತ್ತು ಟಬಾಗೋ ಅಂತ ಏನ್ ಕರಿತೀವಿ ಅಲ್ಲಿರುವಂತಹ ಒಂದು ಇಂಡಿಯನ್ ಕಮಿಷನ್ಸ್ ಮೂಲಕನೇ ನಾವು ಒಂದು ಕಾರ್ಯವನ್ನ ಅಥವಾ ಏನೊಂದು ಆಕ್ಟಿವಿಟೀಸ್ ಇರುತ್ತೆ ಚಟುವಟಿಕೆಗಳು ಇರುತ್ತೆ ಅಲ್ಲಿಂದ ನಾವು ಹಮ್ಕೊಳ್ತಾ ಬರ್ತೀವಿ you <laughs> ಅಂಡ್ ಡೊಮಿನಿಕಾ ಇರೋದು ಏನೋ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತವನ್ನ ಸತತವಾಗಿ ಬೆಂಬಲಿಸ್ತಾ ಬಂದಿರುತ್ತೆ ಭಾರತದ ಯಾವುದೇ ಒಂದು ಕಾಸ್ ಆಗಿರ್ಬೋದು ಅಥವಾ ಭಾರತಕ್ಕೆ ಯಾವುದೇ ಒಂದು ಸಂಬಂಧಪಟ್ಟ ವಿಷಯದ ಬಗ್ಗೆ ಯಾವಾಗಲೂ ಕೂಡ ಡೊಮಿನಿಕಾ ರಾಷ್ಟ್ರಗಳು ಅಥವಾ ಡಯಾ ಗಯಾನ ರಾಷ್ಟ್ರಗಳು ಯೂಶಲಿ ಭಾರತವನ್ನ ಸಪೋರ್ಟ್ ಮಾಡ್ತಾ ಅಥವಾ ಬೆಂಬಲವನ್ನು ನೀಡ್ತಾ ಬಂದಿದೆ ಸೊ ಅದ್ರ ಜೊತೆಗೆ ಆರ್ಥಿಕ ನೆರವನ್ನು ನೋಡಿದ್ರೆ ಸಾಲ ಅಥವಾ ಅನುದಾನ ಅಂತ ಏನ್ ಕರಿತೀವಿ ಅಂದ್ರೆ ಸಾಲ ಆಗಿರ್ಬೋದು ಅಥವಾ ಗ್ರಾಂಡ್ ಅಥವಾ ಅನುದಾನ ಅಂತ ನಾವೇನು ಕರಿತೀವಿ ಅನುದಾನದ ಮೂಲಕ ಭಾರತ ಈ ಎರಡೂ ರಾಷ್ಟ್ರಗಳಿಗೆ ಅಥವಾ ಡೊಮಿನಿಕಾ ರಾಷ್ಟ್ರಕ್ಕೆ ತನ್ನ ಆರ್ಥಿಕವಾದಂತಹ ಒಂದು ನೆರವನ್ನ ಎಕನಾಮಿಕ್ ಒಂದು ಅಸಿಸ್ಟೆನ್ಸ್ ಅನ್ನ ನೀಡ್ತಾ ಬಂದಿದೆ ಆ ಮೂಲಕ ಆ ರಾಷ್ಟ್ರದ ಒಂದು ಅಭಿವೃದ್ಧಿಗೆ ಕೊಡುಗೆಯನ್ನು ಭಾರತ ಕೊಡ್ತಾ ಬಂದಿದೆ ಡೊಮಿನಿಕಾದಲ್ಲಿ ಸುಸ್ಥಿರ ಅಭಿವೃದ್ಧಿ ಯೋಜನೆಗಳ ಏನಿರೋದು ಅದರ ಮೇಲೆ ಕೇಂದ್ರ ಭಾರತ ಲೈಕ್ ಅಭಿವೃದ್ಧಿ ಪಾಲುದಾರಿಕೆ ನಿಧಿ ಅಡಿಯಲ್ಲಿ ಭಾರತದ ಒಂದು ನೆರವನ್ನ ನೀಡ್ತಾ ಬಂದಿದೆ ಸೊ ಇನ್ನು ಸಾಂಸ್ಕೃತಿಕ ಸಂಬಂಧಗಳು ನೋಡೋದಾದ್ರೆ ಭಾರತೀಯ ಸಂಸ್ಕೃತಿ ಮತ್ತು ಯೋಗವನ್ನ ಡೊಮಿನಿಯಾದ ಡೊಮಿನಿಕಾದಲ್ಲಿ ಭಾರತೀಯ ಮಿಷನ್ಗಳು ಮತ್ತು ಸಾಂಸ್ಕೃತಿಕ ಪ್ರಭಾವದ ಮೂಲಕ ಪ್ರಚಾರವನ್ನ ಮಾಡಲಾಗ್ತಾ ಇದೆ ಸೊ ಅಲ್ಲಿರುವಂತಹ ಡಯಸ್ಪರ ಅಂತ ಏನ್ ಕರಿತೀವಿ ಅಥವಾ ಭಾರತ ಮೂಲದ ಒಂದು ಜನಾಂಗ ಅಥವಾ ಭಾರತ ಮೂಲದ ಭಾರತ ಮೂಲವನ್ನು ರುವಂತಹ ನಾಗರಿಕರು ಹೋಗಿಲ್ಲ ನೆಲೆಸಿದಾರೆ ಅವ್ರ ಮೂಲಕ ಒಂದು ಸಾಂಸ್ಕೃತಿಕ ವಿನಿಮಯವನ್ನ ಎಕ್ಸ್ಚೇಂಜ್ ಆಫ್ ಕಲ್ಚರ್ಸ್ ಅಂತ ಏನ್ ಕರೀತೀವಿ ಮಾಡ್ಕೋತಾ ಬಂದಿದ್ದೀವಿ ಅದರ ಜೊತೆಗೆ ವಿಪತ್ತಿನ ನಂತರದ ನೆರವು ಅಂತ ಕರೆಯುವಂತ ಚಂಡಮಾರುತ ಆಗುತ್ತೆ ಅಂದ್ರೆ ಎರಡ್ ಸಾವಿರದ ಹದಿನೇಳರಲ್ಲಿ ಮಾರಿಯಾ ಅನ್ನುವಂತಹ ಚಂಡಮಾರುತ ಅಪ್ಪಳಿಸುತ್ತೆ ಅಲ್ಲಿ ಹೆಚ್ಚಿನ ಒಂದು ಹಾನಿ ಆಸ್ತಿಪಾಸ್ತಿ ಆಸ್ತಿ ಪಾಸ್ತಿ ಹಾನಿ ಆಗಿರ್ಬೋದು ಅಥವಾ ಜೀವ ಹಾನಿ ಆಗಿರಬಹುದು ಎರಡೂ ಸಂಭವಿಸುತ್ತವೆ ಅಂತ ಸಮಯದಲ್ಲಿ ಭಾರತದ ಆರ್ಥಿಕ ಮತ್ತು ಒಂದು ನೈತಿಕವಾದಂತಹ ಒಂದು ಬೆಂಬಲವನ್ನ ಅಥವಾ ಆರ್ಥಿಕ ನೆರವನ್ನ ನೀಡುತ್ತಾ ಬರುತ್ತೆ ಅಲ್ಲಿಂದ ಆಚೆಗೆ ಈ ಎರಡೂ ರಾಷ್ಟ್ರ ಗಳ ಸಂಬಂಧ ಒಂದು ಗಟ್ಟಿಯಾಗ್ತಾ ಬಂದಿದೆ ಇನ್ನು ಶಿಕ್ಷಣ ಮತ್ತು ಸಾಮರ್ಥ್ಯ ವೃದ್ಧಿಯನ್ನು ಕೆಪಾಸಿಟಿ ಬಿಲ್ಡಿಂಗ್ ಅಲ್ಲಿ ನೋಡ್ತಾ ಬಂದಾಗ ಭಾರತೀಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಅಂತ ಏನ್ ಕರಿತೀವಿ ಅಂದ್ರೆ ಐ ಟಿ ಅಂತ ಅನ್ನುವಂಥದ್ದು ಐಟಿ ಇ ಸಿ ಮೂಲಕ ಭಾರತ ಸಪೋರ್ಟ್ ಅನ್ನ ಮಾಡ್ತಾ ಬಂದಿದೆ ಐ ಟಿ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಅಥವಾ ಮ್ಯಾನೇಜ್ಮೆಂಟ್ ಕ್ಷೇತ್ರಗಳಲ್ಲಿ ಡೊಮಿನಿಕ ಡೊಮಿನಿಕನ್ನರಿಗೆ ಅಂದ್ರೆ ಅದು ಡೊಮಿನಿಕನ್ ನಾಗರಿಕರಿಗೆ ತರಬೇತಿ ಮತ್ತು ವಿದ್ಯಾರ್ಥಿ ವೇತನವನ್ನ ಸ್ಕಾಲರ್ಶಿಪ್ ಗಳನ್ನ ನೀಡ್ತಾ ಬಂದಿದೆ ಆ ಮೂಲಕ ಆ ಯೋಜನೆಗಳ ಅಡಿನಲ್ಲಿ ಭಾರತದಲ್ಲಿ ಉನ್ನತ ಲೈಕ್ ಶಿಕ್ಷಣವನ್ನ ಪಡೆಯೋದಿಕ್ಕೆ ಭಾರತ ಸಹಾಯವನ್ನು ಕೂಡ ಮಾಡ್ತಾ ಬಂದಿದೆ ಸೊ ಆ ದೃಷ್ಟಿಯಿಂದಾಗಿ ನಮಗೆ ಈ ಎರಡೂ ರಾಷ್ಟ್ರಗಳು ದಯಾನ್ ಆಗಿರ್ಬೋದು ಅಥವಾ ಡೊಮಿನಿಕಾ ಆಗಿರ್ಬೋದು ಎರಡೂ ರಾಷ್ಟ್ರೆಂಟ್ ಆಗಿರುತ್ತೆ ಇದಿಷ್ಟು ಡೊಮಿನಿಕಾ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ ಸೊ ಡೊಮಿನಿಕಾ ಅಂತ ನಿಮ್ಗೆ ಯಾವಾಗ್ಲೂ ಯೂಶ್ಲಿ ಕಪ್ನ ಬರಬೇಕಾಗುತ್ತೆ ಎಲ್ಲಿರುತ್ತೆ ಫೆಸಿಕ್ ಓಶನ್ ಅಲ್ಲಿ ಅಥವಾ ಲೈಕ್ ನಮ್ಗೆ ಎಲ್ಲಿ ಲೈಕ್ ಅಮೆರಿಕ ಯಾವ ಒಂದು ರಾಷ್ಟ್ರಗಳ ನಡುವೆ ಕಂಡು ಬರುತ್ತೆ ಸೊ ಅದು ಏನು ಸುದ್ದಿನಲ್ಲಿತ್ತು ಅಥವಾ ಯಾವ ಒಂದು ಅತ್ಯುನ್ನತ ಪ್ರಶಸ್ತಿಯನ್ನ ಯಾವ ರಾಷ್ಟ್ರಗಳು ಕೊಟ್ಟು ಅಂತ ಕೇಳಿದಾಗ ನಿಮ್ಗೆಲ್ಲೊಂದು ಗೊತ್ತಿರಬೇಕಾಗತ್ತೆ ಅದು ಡೊಮಿನಿಕೆ ಅಂತ ಸೊ ಐ ಹೋಪ್ ನಿಮಗೆ ಈ ಮಾಹಿತಿ ಇಷ್ಟ ಈ ಆಗುತ್ತಂತ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು